नमस्कार गेळेयरे, कन्नड मीडिया यूट्यूब चानल गे अमिताभ बच्चन मत्तु अभिषेक बच्चन अवरिगे कोरोना पॉजिटिव दृढ़वागिदे। हौदु गेळेयरे, मत्तु कर्नाटकदल्लि याव जिल्लेयल्लि एष्टु कोरोना मत्तु लॉकडाउन आगुत्तो इल्लो एंबुदन्न संपूर्ण माहितियन्नु वीडियोदल्लि हेळिदेने। वीडियोन स्टार्ट माडोण। कन्नड मीडिया चानल गे सब्सक्राइब माडि पक्कदल्लि काणिसुव बेल नोटिफिकेशन आन् माडि गेळेयरे। इदरिंद नावु हाकुव प्रतियोंदु वीडियो नीवु मोदलु नोडबहुदु। ई ओंदु वीडियोन इल्लि लाइक माड्ता वाट्सप् नल्लि ई ओंदु वीडियोन एल्लरिगू शेर माडि। ಹೌದು ಗೆಳೆಯರೇ, ಇದು ನಿಜ। ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮತ್ತು ಅವರ ಮಗ ಅಭಿಷೇಕ್ ಬಚ್ಚನ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ। ಇವರಿಬ್ಬರಿಗೂ ಈಗ ಸ್ವಾಬ್ ಟೆಸ್ಟ್ ನಲ್ಲಿ ಕೊರೋನಾ ಪಾಸಿಟಿವ್ ಬಂದಿದ್ದು ಇಲ್ಲಿಯ ಒಂದು ನಾನಾವತಿ ಆಸ್ಪತ್ರೆಗೆ ಅಂದರೆ ಮುಂಬೈನಲ್ಲಿ ನಾನಾವತಿ ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದಾರೆ। ಗೆಳೆಯರೇ, ಅಮಿತಾಬ್ ಬಚ್ಚನ್ ಅವರು ಸ್ವಂತವಾಗಿ ತಮ್ಮ ವಿಚಾರವನ್ನು ಟ್ವೀಟ್ ಮೂಲಕ ಎಲ್ಲರಿಗೂ ಖಚಿತಪಡಿಸಿದ್ದಾರೆ। ಹೌದು ಗೆಳೆಯರೇ, ನನ್ನ ಸಂಪರ್ಕಕ್ಕೆ ಬಂದಿದ್ದ ಯಾವುದೇ ವ್ಯಕ್ತಿಯಾದರೂ ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಬಿಗ್ ಬಿ ಮನವಿ ಮಾಡಿದ್ದಾರೆ। ನನಗೆ ಕೂಡ ಪಾಸಿಟಿವ್ ಬಂದಿದೆ, ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ಟ್ವೀಟ್ ಮೂಲಕ ಅವರಿಗೆ ಎಲ್ಲರಿಗೂ ಒಂದು ಮನವಿಯನ್ನು ಮಾಡಿದ್ದಾರೆ। ಮೊದಲು ಈ ಒಂದು ಸೋಂಕು ಅಮಿತಾಬ್ ಬಚ್ಚನ್ ಅವರಿಗೆ ದೃಢಪಟ್ಟಿದ್ದು, ನಂತರ ಅಭಿಷೇಕ್ ಬಚ್ಚನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ। ಅವರು ಕೂಡ ನನ್ನ ಒಂದು ಸಂಪರ್ಕದಲ್ಲಿ ಬಂದವರಿಗೆ ನೀವು ದಯವಿಟ್ಟು ಹತ್ತಿರದ ಒಂದು ಆಸ್ಪತ್ರೆಗೆ ಹೋಗಿ ನಿಮ್ಮ ಒಂದು ಚೆಕಪ್ ಮಾಡಿಕೊಳ್ಳಿ ಎಂದು ಮನವಿ ಕೂಡ ಮಾಡಿದ್ದಾರೆ। ಗೆಳೆಯರೆ, ಈಗ ಆಲ್ರೆಡಿ ಕೊರೋನಾ ಅಟ್ಟಾಸ ಬಹಳಷ್ಟು ತನ್ನ ಮಿತಿ ಮೀರಿದ್ದು ಎಲ್ಲರೂ ಕೂಡ ಒಂದು ಎಚ್ಚರದಿಂದ ಇರಬೇಕು ಗೆಳೆಯರೆ। ಹೌದು, ಕರ್ನಾಟಕದಲ್ಲಿ ಕೂಡ ಕೊರೋನಾ ವೈರಸ್ ತನ್ನ ದಿನೇ ದಿನೇ ತನ್ನ ಹಾವಳಿ ತೋರಿಸ್ತಾ ಇದೆ। ಈಗ ಆಲ್ರೆಡಿ ರಾಜ್ಯದಲ್ಲಿ ಕೊರೋನಾ ಸಂಕೇತರ ಸಂಖ್ಯೆ 36,214ಕ್ಕೆ ಏರಿದೆ ಗೆಳೆಯರೆ। ಹೌದು, ರಾಜ್ಯದಲ್ಲಿ ಬೆಂಗಳೂರು ಕೂಡ ಒಂದು ತನ್ನ ಕೊರೋನಾ ಹಾವಳಿಯಿಂದ ಬಹಳ ಒಂದು ಕುಗ್ಗಾಗಿದ್ದು ನಿನ್ನೆ ಒಂದೇ ದಿನದಲ್ಲಿ 1,533 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಗೆಳೆಯರೆ। ರಾಜ್ಯದಲ್ಲಿ 2,798 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದರೆ ಕೇವಲ ಬೆಂಗಳೂರು ನಗರದಲ್ಲಿ 1,533 ಮಂದಿ ಸೋಂಕು ದೃಢಪಟ್ಟಿದೆ। ಮತ್ತು ನಿನ್ನೆ ರಾಜ್ಯದಲ್ಲಿ 70 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು ಇಲ್ಲಿಯವರೆಗೆ ಸಾವಿನ ಸಂಖ್ಯೆ 613 ಮಂದಿ ಕರ್ನಾಟಕದಲ್ಲಿ ಆಗಿದೆ ಗೆಳೆಯರೆ। ಆದ್ದರಿಂದ ಲಾಕ್ಡೌನ್ ಮಾಡುವುದು ಮತ್ತೆ ಅನಿವಾರ್ಯವಾಗಿದೆ ಗೆಳೆಯರೆ। ಇದೀಗ ಬಂದದ್ದು ಮುಖ್ಯವಾದ ಸುದ್ದಿ, ಕೊರೋನಾ ತಡೆಗೆ ಒಂದು ವಾರ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ। ಹೌದು ಗೆಳೆಯರೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ದಿನೇ ದಿನೇ ಭಾರಿ ಸಂಖ್ಯೆಯಲ್ಲಿ COVID-19 ಪ್ರಕರಣ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ತಜ್ಞರ ಸಲಹೆ ಮೂಲಕ ಈ ಒಂದು ಜುಲೈ 14 ಮಂಗಳವಾರ ರಾತ್ರಿ 8 ಗಂಟೆಯಿಂದ ಒಂದು ವಾರಗಳ ಕಾಲ ಅಂದರೆ ಜುಲೈ 22ರವರೆಗೆ ಬೆಳಗ್ಗೆ 5 ಗಂಟೆಯವರೆಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಗೆ ಮಾಡಿದ್ದಾರೆ। ಹೌದು, ಇದು ಕೇವಲ ಬೆಂಗಳೂರು ಜಿಲ್ಲೆಗೆ ಸೀಮಿತವಾಗಿದ್ದು ಈ ಒಂದು ಅವಧಿಯಲ್ಲಿ ಎಂದಿನಂತೆ ಆಸ್ಪತ್ರೆಗಳು ದಿನಸಿ ಹಾಲು ಹಣ್ಣು ತರಕಾರಿ ಔಷಧಿ ಮೊದಲಾದ ದಿನಬಳಕೆ ಅಗತ್ಯ ವಸ್ತುಗಳು ಲಭ್ಯವಿರುತ್ತವೆ। ಇದರ ಜೊತೆಗೇ ಈಗಾಗಲೇ ನಿಗದಿಯಾಗಿರುವ ವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳು ನಡೆಯಲಿವೆ ಎಂದು ಮುಖ್ಯಮಂತ್ರಿ ಸಿಎಂ ಯಡಿಯೂರಪ್ಪ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಗೆಳೆಯರೆ। ಮತ್ತು ಇಲ್ಲಿ ನೀವು ದಿನ ಬೆಳಗ್ಗೆ ವಸ್ತುಗಳ ಖರೀದಿಗೆ ತೆರಳುವಾಗ ಸಾಮಾಜಿಕ ಅಂತರ ಪಾಲಿಸಿ, ಮಾಸ್ಕ್ ಧರಿಸಿ ಮತ್ತು ಸರ್ಕಾರ ಹೊರಡಿಸಿರುವ ಲಾಕ್ಡೌನ್ ಸಂಬಂಧಿತ ಎಲ್ಲ ಮಾರ್ಗಸೂಚಿಯನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ। ತಾವು ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲಿರುವ ಮೂಲಕ COVID-19 ನಿಯಂತ್ರಣಕ್ಕೆ ಕೈಜೋಡಿಸಿ ಎಂದು ಮನವಿ ಮಾಡಿದ್ದಾರೆ ಗೆಳೆಯರೆ। ಇದೀಗ ಮತ್ತೊಂದು ಮುಖ್ಯವಾದ ಸುದ್ದಿ ಬರ್ತದೆ ಗೆಳೆಯರೆ, ಐಶ್ವರ್ಯ ರಾಯ್ ಮತ್ತು ಜಯಾ ಬಚ್ಚನ್ ಅವರಿಗೂ ಕೂಡ ಟೆಸ್ಟ್ ಮಾಡಿದ್ದಾರೆ, ಅವರ ವರದಿ ನೆಗೆಟಿವ್ ಬಂದಿದೆ ಗೆಳೆಯರೆ। ಹೌದು, ಜಯಾ ಬಚ್ಚನ್ ಮತ್ತು ಐಶ್ವರ್ಯ ರಾಯ್ಗೆ ಈಗ ತಾನೇ ಕೊರೋನಾ ಒಂದು ಚೆಕಿಂಗ್ ಮಾಡಿದಾಗ ಅವರಿಗೆ ನೆಗೆಟಿವ್ ಬಂದಿದೆ। ಈಗ ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಅವರಿಗೆ ಮಾತ್ರ ಪಾಸಿಟಿವ್ ಬಂದಿದೆ ಎಂದು ತಿಳಿದು ಬಂದಿದೆ। ಇವತ್ತಿಗೆ ಇಷ್ಟು ಹೆಚ್ಚು ಗೆಳೆಯರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ, ಬಹಳ ಮುಖ್ಯವಾದ ಮಾಹಿತಿಗಳು ಇವೆ।